Hi friends, welcome back to SPK English Academy. In today's class, I am going to discuss SLC model question paper 2020-1-22. First language English multiple choice questions. So I have solved myself this question paper. I have tried my level best to give the right answers. Is there any mistake? You have to comment on this video. So I think this is very helpful for the students. So yesterday the board released the model question paper. So today I am discussing that question paper with answers. Now look at the questions. First question. Look at the first instruction. Four choices are given for each of the questions or incomplete statements. Choose the correct answer and state the correct choice in OM or given to you with blue or black ballpoint pen. ಕೆಳಗೆ ಕೊಟ್ಟಿರ್ತಕ್ಕಂಥ ನಾಲ್ಕು ಸ್ಟೇಟ್ಮೆಂಟ್ಸ್ ಕ್ವೆಶನ್ಸ್ ಅಥವಾ ಸ್ಟೇಟ್ಮೆಂಟ್ಗಳಿಗೆ ಅಲ್ಲಿ ನಾಲ್ಕು ಉತ್ತರಗಳನ್ನು ಕೊಟ್ಟಿರ್ತಾರೆ. ಆ ಉತ್ತರದಲ್ಲಿ ಅತಿ ಸೂಕ್ತವಾಗಿರ್ತಕ್ಕಂಥ ಉತ್ತರವನ್ನು ಆಯ್ಕೆ ಮಾಡಿ ನಾವು ಬರೀಬೇಕಾಗ್ತದೆ ಮತ್ತು ಓ ಎಂ ಆರ್ ಸೀಟಲ್ಲಿ ಅಲ್ಲಿ ನಾವು ಸೇಡ್ ಮಾಡಬೇಕಾಗ್ತದೆ. ಅದೇ ಫಸ್ಟ್ ಕ್ವೆಶನ್ ನೋಡಿ, ಕ್ವೆಶನ್ ನಂಬರ್ ಒನ್. ಡ್ಯಾಸ್ ನೈಲ್ ಈಸ್ ಡ್ಯಾಸ್ ಲಾಂಗೆಸ್ಟ್ ರಿವರ್ ಇನ್ ದ ವರ್ಲ್ಡ್. ಇದು ಆರ್ಟಿಕಲ್ಗೆ ಸಂಬಂಧಪಟ್ಟ ಕ್ವೆಶನ್. ದ ಕರೆಕ್ಟ್ ಆರ್ಟಿಕಲ್ ಟು ಬಿ ಫಿಲ್ಡ್ ಹಿಯರ್ ಇನ್ ದ ಬ್ಲ್ಯಾಂಕ್ ಈಸ್ ಆಪ್ಷನ್ ಎ ಎನ್, ಆಪ್ಷನ್ ಬಿ ದ ಎ, ಆಪ್ಷನ್ ಸಿ ದ ದ, ಆಪ್ಷನ್ ಡಿ ಆನ್ ದ. ಇಲ್ಲಿ ಸರಿಯಾದ ಉತ್ತರ ಸಿ, ಆಪ್ಷನ್ ಸಿ ದ ದ ಆಗ್ತದೆ. ಯಾಕಂತಂದ್ರೆ ಇದು ನೈಲ್, ನೈಲ್ ಈಸ್ ದ ನೇಮ್ ಆಫ್ ದ ರಿವರ್. ನೈಲ್ ಅನ್ನೋದು ಒಂದು ನದಿ ಹೆಸರು. ಅಲ್ಲಿ ನದಿಗೆ ಹೆಸರಿದ್ದಾಗ ಕೂಡ ನಾವು ದ ಅನ್ನ ಬಳಸಬೇಕು, ಡೆಫಿನೆಟ್ ಆರ್ಟಿಕಲ್. ಹಾಗೆ ಕೂಡ ಇಲ್ಲಿ ಲಾಂಗೆಸ್ಟ್ ಇದೆಯಲ್ಲ, ಇದು ಸೂಪರ್ಲೇಟಿವ್ ಎಷ್ಟು ಇದೆ ಅದಕ್ಕಾಗಿ ಕೂಡ ನಾವು ಇಲ್ಲಿನೂ ಕೂಡ ದ ಬಳಸಬೇಕು. ಅದಕ್ಕಾಗಿ ಇಲ್ಲಿ ಆನ್ಸರ್ ಸಿ ದ ದ ಬರ್ತದೆ. ಸೆಕೆಂಡ್ ಕ್ವೆಶನ್. ಪ್ಲೀಸ್ ಡು ನಾಟ್ ಇಂಟರ್ಫೇರ್ ಡ್ಯಾಸ್ ಮೈ ಪರ್ಸನಲ್ ಅಫೇರ್ಸ್. ದ ಕರೆಕ್ಟ್ ಪ್ರಪೋಸಿಷನ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಈಸ್ ಅಬೌಟ್, ಇನ್, ಆಫ್, ಆನ್. ಇಲ್ಲಿ ಸರಿಯಾದ ಉತ್ತರ ಇನ್. I was surprised to see that strange blue drink. So the underlined word drink is a noun, a verb, an adjective, an adverb. ಯಾವ್ದು ಇದರಲ್ಲಿ ಅಂತ ಪಾರ್ಟ್ಸ್ ಆಫ್ ಸ್ಪೀಚ್. ಇಲ್ಲಿ ಈ ಡ್ರಿಂಕ್ ಅಂತಕ್ಕಂಥದ್ದು ಏನಾಗ್ತದೆ? ಸರಿಯಾದ ಉತ್ತರ ನೌನ್. ಇಲ್ಲಿ ಡ್ರಿಂಕ್ ಅನ್ನೋದು ನೌನ್ ಆಗ್ತದೆ. ಯಾಕಂತಂದ್ರೆ ಇಲ್ಲಿ ಇದರ ಹಿಂದ್ಗಡೆ ಏನಿದೆ, ಬ್ಲೂ ಅಂತಕ್ಕಂಥ ಎಜೆಕ್ಟಿವ್ ಇದೆ. ಅಲ್ಲಿ ಲೆಫ್ಟ್ ಸೈಡಲ್ಲಿ ಎಜೆಕ್ಟಿವ್ ಇದ್ರೆ ರೈಟ್ ಸೈಡಲ್ಲಿ ಯಾವಾಗಲೂ ನೌನ್ ಇರ್ತದೆ. ಕ್ವೆಶನ್ ನಂಬರ್ ಫೋರ್. ಹಿ ನೆವರ್ ಗೋಸ್ ಟು ಬೆಡ್ ಬಿಫೋರ್ 10 o'clock ಡ್ಯಾಶ್ ಕ್ವೆಶನ್ ಮಾರ್ಕ್. ದ ಕ್ವೆಶನ್ ಟ್ಯಾಗ್ ಫಾರ್ ದ ಅಬೋ ಸೆಂಟೆನ್ಸ್ ಈಸ್. ಇಲ್ಲಿ ಕ್ವೆಶನ್ ಟ್ಯಾಗ್ ಅನ್ನು ಮಾಡಬೇಕಾಗಿದೆ. ನಮ್ಗೆ ಗೊತ್ತಿದೆ ಸ್ಟೇಟ್ಮೆಂಟ್ ಏನಾದರೂ ಪಾಸಿಟಿವ್ ಇದ್ರೆ ಕ್ವೆಶನ್ ಟ್ಯಾಗ್ ನೆಗೆಟಿವ್ ಇರಬೇಕು, ಸ್ಟೇಟ್ಮೆಂಟ್ ಏನಾದರೂ ನೆಗೆಟಿವ್ ಇದ್ರೆ ಕ್ವೆಶನ್ ಟ್ಯಾಗು ಪಾಸಿಟಿವ್ ಇರಬೇಕಂತ ನಮ್ಮದು ನಿಯಮ ಇಂಗ್ಲಿಷ್ ಲ್ಯಾಂಗ್ವೇಜ್. ಹಾಗಿದ್ರೆ ಇಲ್ಲಿ ಇದು ಕೂಡ ನಾಟ್ ಬಂದಿಲ್ಲ, ಆದರೆ ಇಲ್ಲಿ ನೆಗೆಟಿವ್ ಎಡ್ವರ್ಬ್ ಅನ್ನು ಯೂಸ್ ಮಾಡಿದಾರ ನೆವರ್ ಅನ್ನ. ಅದು ಕೂಡ ಆ ನೆಗೆಟಿವ್ ಎಡ್ವರ್ಬ್ ಅನ್ನು ಯೂಸ್ ಮಾಡಿದಾಗ ಈ ಸೆಂಟೆನ್ಸ್ ಕೂಡ ನೆಗೆಟಿವ್ ಆಗ್ತದೆ. ಅದಕ್ಕಾಗಿ ಇಲ್ಲಿ ಏನು ಬರ್ತದೆ ಅಂತಂದರೆ ಡಸ್ ಹಿ ಅಂದರೆ ಡಸ್ ಇ ಸರಿ ಆಗ್ತದೆ. ಆಪ್ಷನ್ ಡಿ ಡಸ್ ಇ ಅನ್ನೋದು ಕರೆಕ್ಟ್ ಸರಿಯಾದ ಉತ್ತರ. ಇಲ್ಲಿ ಡಸ್ ಯಾಕಂದರೆ ಇಲ್ಲಿ ಸಿಂಪಲ್ ಪ್ರೆಸೆಂಟೆನ್ಸ್ ಇದೆ, ಅದಕ್ಕಾಗಿ ನಾವು ಸಿಂಪಲ್ ಪ್ರೆಸೆಂಟ್ ಅಂದರೆ ಡಸ್ ಅಥವಾ ಡು ಅನ್ನು ಯೂಸ್ ಮಾಡ್ತೀವಿ. ಇಲ್ಲಿ ಇಲ್ಲಿ ಹಿ ಇರೋದ್ರಿಂದ ನಾವಿಲ್ಲಿ ಡಸ್ ಇ ಅಂತ ತೆಗೆದುಕೊಂಡಿದ್ದೇವೆ. ಕ್ವೆಶನ್ ನಂಬರ್ ಫೈವ್. ದ ಐರಾನ್ ರೈಲ್ಸ್ ಡ್ಯಾಸ್ ಇನ್ ಸಮರ್ ಆ್ಯಂಡ್ ಕಾಂಟ್ರಾಸ್ಟ್ ಇನ್ ವಿಂಟರ್. ಇದು ಅಪೋಸಿಟ್ ವರ್ಡ್ಗೆ ಸಂಬಂಧಿಸಿರತಕ್ಕಂಥದ್ದು. ದಿ ಎಂಟಾನಿಮ್ ಆಫ್ ದ ಅಂಡರ್ಲೈನ್ ವರ್ಡ್, ಎಂಟಾನಿಮ್ಸ್ ಅಂದರೆ ಅಪೋಸಿಟ್ ವರ್ಡ್ ಅಂದರೆ ವಿರುದ್ಧಾರ್ಥಕ ಶಬ್ದವನ್ನು ಹೇಳಬೇಕು. ಇಲ್ಲಿ ಕಾಂಟ್ರಾಸ್ಟ್ಗೆ ವಿರುದ್ಧಾರ್ಥಕವಾಗಿರತಕ್ಕಂಥ ಶಬ್ದ ಯಾವುದಿಲ್ಲಿ ಅಂತ ನೋಡಿ. ಇಲ್ಲಿ
retreat, B expand, C progress, D warm anta. ಇಲ್ಲಿ ಕಾಂಟ್ರಾಸ್ಟ್ ಅಂತಂದ್ರೆ ಕುಗ್ಗುವಿಕೆ, ಎಕ್ಸ್ಪ್ಯಾಂಡ್ ಅಂದ್ರೆ ಹಿಗ್ಗುವಿಕೆ. ಅದಕ್ಕಾಗಿ ಇಲ್ಲಿ ಆಪ್ಷನ್ ಬಿ ಸರಿಯಾದ ಉತ್ತರ. ಕ್ವಶನ್ ನಂಬರ್ ಸಿಕ್ಸ್. ದ ಪೋಯಟ್ ಡ್ಯಾಸ್ ಈಸ್ ಲವ್ ಅಂಡ್ ಅಫೆಕ್ಷನ್ ಫಾರ್ ಇಸ್ ಮದರ್. ದ ಕರೆಕ್ಟ್ ವರ್ಬ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಈಸ್. ಇಲ್ಲಿ ಕರೆಕ್ಟ್ ವರ್ಬ್ ಫಾರ್ಮ್ ಅನ್ನು ತುಂಬುತ್ತಿದೆ. ಇಲ್ಲಿ ಪೋಯಟ್ ಇದೆ, ಸಿಂಗ್ಯುಲರ್ ಇದೆ, ಇಲ್ಲಿ ಹ್ಯಾವ್ ಇದೆ. ಹ್ಯಾವ್ ಅನ್ನು ನಾವು ಪ್ಲೂರಲ್ಗಾಗಿ ಬಳಸ್ತೇವೆ, ಇಲ್ಲಿ ಹ್ಯಾವ್ ಬರೋದಿಲ್ಲ. ಇಲ್ಲಿ ಪೋಯೆಟ್ ಮುಂದ್ಗಡೆ ಇಲ್ಲಿ ಇದು ಎಕ್ಸ್ಪ್ರೆಸ್ಸಿಂಗ್ ಕಂಟಿನ್ಯೂಸ್ ಇದೆ. ಇಲ್ಲಿ ಕೂಡ ಈಸ್ ಆಗಲಿ ವಾಸ್ ಆಗಲಿ ಆರ್ ಯಾವುದೇ ಇಲ್ಲ. ಇಲ್ಲಿ ಸಿ ಆಪ್ಷನ್ ಸೆಲ್ಫಲ್ಲಿ ಒಂದು ಎಕ್ಸ್ಪ್ರೆಸ್ಸನ್ ಇದೆ, ಅದು ಏನಪ್ಪ ನೌನ್ ಇದೆ, ಅಲ್ಲಿ ನೌನ್ ಫಾರ್ಮದ ಅವಶ್ಯಕತೆ ಇಲ್ಲ. ಅದಕ್ಕಾಗಿ ಇಲ್ಲಿ ಹ್ಯಾಸ್ ಎಕ್ಸ್ಪ್ರೆಸ್ಡ್, ಇಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಹ್ಯಾಸ್ ಎಕ್ಸ್ಪ್ರೆಸ್. ಹ್ಯಾಸ್ ಅಂತದ್ದು ಇಲ್ಲಿ ಪೋಯೆಟ್ ಸಿಂಗ್ಯುಲರ್ ಇರೋದ್ರಿಂದ ಇಲ್ಲಿ ಹ್ಯಾಸ್ ಎಕ್ಸ್ಪ್ರೆಸ್ ಅನ್ನುವಂಥದ್ದು ಬಹಳ ಸರಿಯಾದ ಉತ್ತರ. ಕ್ವಶನ್ ನಂಬರ್ ಸೆವೆನ್. ಡ್ಯಾಸ್ ಬೀಯಿಂಗ್ ಇಂಟೆಲಿಜೆಂಟ್ ಈಸ್ ಹಾರ್ಡ್ ವರ್ಕಿಂಗ್, ಚೂಸ್ ದ ರೈಟ್ ವರ್ಡ್ ಅಂತ. ಇದು ಕಂಜಂಕ್ಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕ್ವಶನ್ ಪ್ರಶ್ನೆ. ಇಲ್ಲಿ ಎ ಎಟ್, ಬಿ ಬಿಸೈಡ್ಸ್, ಸಿ ಅದರ್ವೈಸ್, ಡಿ ಸೆನ್ಸ್. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಬಿಸೈಡ್ಸ್. ಈ ಬಿಸೈಡ್ಸ್ ಅಂತಕ್ಕಂಥ ಇದು ಪ್ರಿಪೋಸಿಷನ್ ಆಗಿ ಕೂಡ ನಾವು ಉಪಯೋಗ ಮಾಡ್ತೇವೆ ಮತ್ತು ಕಂಜಕ್ಷನ್ ಆಗಿ ಕೂಡ ನಾವು ಯೂಸ್ ಮಾಡ್ತೇವೆ. ಬಿಸೈಡ್ಸ್ ಅಂದರೆ ಇನ್ನೂ ಹೆಚ್ಚಿನದು ಅಂತ. ಬೀಯಿಂಗ್ ನೋಡಿ, ಬಿಸೈಡ್ಸ್ ಬೀಯಿಂಗ್ ಇಂಟೆಲಿಜೆಂಟ್ ಈಸ್ ಹಾರ್ಡ್ ವರ್ಕಿಂಗ್, ಅವನು ಜಾಣನಿದ್ದಾಗಿಯೂ ಕೂಡ ಏನಪ್ಪ ಅಂದ್ರೆ ಅವನು ಬಹಳಷ್ಟು ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡ್ತಾನೆ ಅಂತ. ಇಲ್ಲಿ ಕ್ವಶನ್ ನಂಬರ್ ಏಟ್. ದ ಡ್ಯಾಸ್ ಇಂಜೆಕ್ಷನ್ ಹ್ಯಾಡ್ ಡನ್ ದೆಮ್ ನೋ ಹಾರ್ಮ್ ಎಟ್ ಆಲ್, ಚೂಸ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್. ಇದು ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ತುಂಬುದಿದೆ. ಇಲ್ಲಿ ಎಡ್ಜೆಕ್ಟಿವ್ ಬರ್ತದ, ಅಥವಾ ಎಡ್ವರ್ಬ್ ಫಾರ್ಮ್ ಬರ್ತದ, ಅಥವಾ ವರ್ಬ್ ಫಾರ್ಮ್ ಬರ್ತದ, ಅಥವಾ ನೌನ್ ಫಾರ್ಮ್ ಬರ್ತದ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಆಯ್ಕೆ ಮಾಡ್ಕೋ. ಇಲ್ಲಿ ಕೊಟ್ಟಿರ್ತಕ್ಕಂಥ ಬ್ಲ್ಯಾಂಕಿಗೆ ಇಲ್ಲಿ ಕೆಳಗಡೆ ಇರತಕ್ಕಂಥ ಆಪ್ಷನ್ಸಲ್ಲಿ ಯಾವುದು ಸರಿ ಇದೆ, ನೌನ್ ಫಾರ್ಮ್ ಬೇಕಾ, ಎಡ್ಜೆಕ್ಟಿವ್ ಫಾರ್ಮ್ ಬೇಕಾ, ಎಡ್ವರ್ಬ್ ಬೇಕಾ, ವರ್ಬ್ ಬೇಕಾ ಅನ್ನೋದನ್ನು ನಾವು ಕನ್ಫರ್ಮ್ ಮಾಡ್ಕೊಂಡು ಇಲ್ಲಿ ಆಯ್ಕೆಯನ್ನು ಮಾಡಬೇಕು. ಇಲ್ಲಿ ಎ ಆಪ್ಷನ್ಸ್ ಡೆಡ್ಲಿ ಇದೆ, ಅದು ಎಡ್ಜೆಕ್ಟಿವ್, ಸಾರಿ ಇದು ಡೆಡ್ಲಿ ಎಡ್ವರ್ಬ್ ಆಗಿದೆ. ಇಲ್ಲಿ ಬಿ ಡೆಡ್ ಇದೆ, ಇದು ಎಡ್ಜೆಕ್ಟಿವ್ ಆಗಿದೆ. ಡೈಯಿಂಗ್ ಇದು ವರ್ಬ್ ಇದೆ. ಇಲ್ಲಿ ಡೆತ್ ನೌನ್ ಇದೆ. ಇಲ್ಲಿ ಯಾವ ಈ ನಾಲ್ಕರಲ್ಲಿ ಯಾವ ಸರಿ ಆಗಿರುತ್ತೆ ಅಂದರೆ ಇಲ್ಲಿ ಆನ್ಸರ್ ಆಪ್ಷನ್ ಎ ಡೆಡ್ಲಿ. ಇದು ಕೂಡ ಲೂಯಿ ಪ್ಯಾಶ್ಚರ್ ಲೆಸನಲ್ಲಿ ಬಂದಿದೆ. ಕ್ವಶನ್ ನಂಬರ್ ನೈನ್. ಲೀಡಿಂಗ್ ಆ್ಯಕ್ಟರ್ಸ್ ರಿಸೀವ್ ಡಜನ್ಸ್ ಆಫ್ ಲೆಟರ್ಸ್, ದ ಪ್ಯಾಶಿವ್ ಫಾರ್ಮ್ ಆಫ್ ದಿಸ್ ಸೆಂಟೆನ್ಸ್ ಈಸ್. ಇದು ಪ್ಯಾಶಿವ್ ಫಾರ್ಮ್ ಇದೆ. ಈ ನಾಲ್ಕರಲ್ಲಿ ಸರಿಯಾದ ಉತ್ತರ ನೋಡಿಲಿ, ಡಜನ್ಸ್ ಆಫ್ ಲೆಟರ್ಸ್ ವರ್ ಬೀಯಿಂಗ್ ರಿಸೀವ್ಡ್ ಬೈ ಲೀಡಿಂಗ್ ಆ್ಯಕ್ಟರ್ಸ್, ಬಿ ಡಜನ್ಸ್ ಆಫ್ ಲೆಟರ್ಸ್ ವರ್ ರಿಸೀವ್ಡ್ ಬೈ ಲೀಡಿಂಗ್ ಆ್ಯಕ್ಟರ್ಸ್. ಇಲ್ಲಿ ಆರ್ ಇದೆ, ಯಾಕಂದರೆ ಇಲ್ಲಿ ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ಇರೋದ್ರಿಂದ ಆರ್ ಇಲ್ಲಿ ಬರೋದಿಲ್ಲ. ಡಜನ್ಸ್ ಆಫ್ ಲೆಟರ್ಸ್ ವರ್ ಇಶ್ಯೂಡ್ ಬೈ ಲೀಡಿಂಗ್ ಆ್ಯಕ್ಟರ್ಸ್. ಇಲ್ಲಿ ಕೂಡ ಏನಪ್ಪ ಅಂತಂದರೆ ವರ್ ಇದೆ, ನೋಡೋಣ. ಇಲ್ಲಿ ಮೊದಲನೇ ಸೆಂಟೆನ್ಸಲ್ಲಿ ಬೀಯಿಂಗ್, ಬೀಯಿಂಗ್ ಅಂದರೆ ಕಂಟಿನ್ಯೂಸ್ ಇದ್ರೆ ಬೀಯಿಂಗ್ ಬರುತ್ತೆ. ಇಲ್ಲಿ ಡಜನ್ಸ್ ಆಫ್ ಲೆಟರ್ಸ್ ವರ್ ಬೀನ್ ರಿಶ್ಯೂಡ್ ಬೈ ಲೀಡಿಂಗ್ ಆ್ಯಕ್ಟರ್ಸಲ್ಲಿ ಇಲ್ಲಿ ಬೀನ್ ಯಾವಾಗ ಬರುತ್ತಂದರೆ ಸಿಂ ಪರ್ಫೆಕ್ಟ್ ಟೆನ್ಸ್ ಇದ್ರೆ, ಸೆಂಟ್ ಕೊಟ್ಟಿರ್ತಕ್ಕಂಥ ಆ್ಯಕ್ಟಿವ್ ವಾಯ್ಸ್ ಏನಾದರೂ ಪರ್ಫೆಕ್ಟ್ ಟೆನ್ಸ್ ಇದ್ರೆ ಅಲ್ಲಿ ಬೀನ್ ಬರುತ್ತೆ. ಮತ್ತು ಇಲ್ಲಿ ಮೊದಲನೇ ಎಕ್ಸಾಂಪಲನ್ನು ನೋಡಿದ್ರೆ ನಾವು ಕೊಟ್ಟಿರ್ತಕ್ಕಂಥ ಒಂದು ಆ್ಯಕ್ಟಿವ್ ವಾಯ್ಸ್ ಏನಾದರೂ ಕಂಟಿನ್ಯೂಸ್ ಟೆನ್ಸಲ್ಲಿದ್ದರೆ ಅಲ್ಲಿ ಬೀಯಿಂಗನ್ನು ಬರ್ತದೆ. ಇಲ್ಲಿ ಎರಡನೇ ಬಿ ಇದೆಯಲ್ಲ, ಅಲ್ಲಿ ಆರ್ ಇದೆ, ಯಾಕಂತಂದರೆ ಅದು ಪ್ರೆಸೆಂಟ್ ಟೆನ್ಸ್ ಇದ್ರೆ ಆರ್ ಬರುತ್ತೆ. ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ಇದೆ. ಅದಕ್ಕಾಗಿ ಇಲ್ಲಿ ಆಪ್ಷನ್ ಸಿ ಸರಿಯಾದ ಉತ್ತರ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಹಿಯರ್. ಕ್ವಶನ್ ನಂಬರ್ ಟೆನ್. ಕಿರಣ್ ಸೇಡ್ ಟು ಮೀ, ಡಿಡ್ ಯು ಸಿ ದ ಕ್ರಿಕೆಟ್ ಮ್ಯಾಚ್. ಇದು ರಿಪೋರ್ಟೆಡ್ ಸ್ಪೀಚ್ಗೆ ಸಂಬಂಧಿಸತಕ್ಕಂಥ ಕ್ವಶನ್. ದ ರಿಪೋರ್ಟೆಡ್ ಸ್ಪೀಚ್ ಆಫ್ ದಿಸ್ ಅಬೋವ್ ಸೆಂಟೆನ್ಸ್ ಈಸ್. ಇಲ್ಲಿ ಅವ ರಿಪೋರ್ಟೆಡ್ ಸ್ಪೀಚಲ್ಲಿ ಏನು ಮಾಡಿದ್ದಾನೆ, ಇಲ್ಲಿ ಯಾವ ಸೆಂಟೆನ್ಸ್ ಅನ್ನ ಕೇಳಿ, ಇಂಟ್ರಾಗೇಟಿವ್ದಲ್ಲಿ ಎಸ್ ಆರ್ ನೋ ಕ್ವಶನ್ನ ಕೇಳಿದ ನಾನು. ಇದಕ್ಕೆ ನಾವು ಹೇಗೆ ಮಾಡೋ, ಕಿರಣ್ ಟೋಲ್ಡ್ ಮೀ, ಇಲ್ಲಿ ಸೇಡ್ ಟು ಮೀ ಇದ್ರೆ ಟೋಲ್ಡ್ ಮೀ ಅಂತ ಹೇಳಬೇಕು. ಕಿರಣ್ ಸೇಡ್ ಟು ಮೀ, ಮತ್ತು ಈ ಇರ್ತಕ್ಕಂಥ ಇಂಟ್ರಾಗೇಟಿವ್ ಸೆಂಟೆನ್ಸನ್ನು ನಾವು ಏನು ಮಾಡಬೇಕಂದ್ರೆ ಅಸರ್ಟಿವ್ ಸೆಂಟೆನ್ಸ್ ಆಗಿ ಚೇಂಜ್ ಮಾಡಬೇಕು. ಹಾಗೆ ಇಲ್ಲಿ ನೋಡ್ಬೇಕು ನಾವು, ಇಲ್ಲಿ ಕಿರಣ್ ಟೋಲ್ಡ್ ಮೀ ಎಲ್ಲಿ ಯಾವ ಸೆಂಟೆನ್ಸ್ ಅಲ್ಲಿ ಇದೆ, ಮತ್ತು ಅದು ಅಸರ್ಟ್ ಇಂಟ್ರಾಗೇಟಿವ್ ಇದ್ದಿದ್ದನ್ನು ಅಸರ್ಟಿವ್ ಸೆಂಟೆನ್ಸ್ ಯಾವುದರಲ್ಲಿದೆ ಅಂತ ನೋಡ್ಬೇಕು ಆಪ್ಷನ್ಸಲ್ಲಿ. ಇಲ್ಲಿದೆಯಾ, ಇಲ್ಲಿ ಕಿರಣ್ ಟೋಲ್ಡ್ ಮೀ ಇದೆ, ಬಟ್ ಇಲ್ಲಿ ಇಂಟ್ರಾಗೇಟಿವ್ ಇದೆ. ಇಲ್ಲಿ ಕಿರಣ್ ಆಸ್ಕ್ಡ್ ಮೀ ಇದೆ, ಮತ್ತು ಇಲ್ಲಿ ಕೂಡ ಅದು ಅಸರ್ಟಿವ್ ಆಗಿಲ್ಲ. ಕಿರಣ್ ಸೇಡ್ ಟು ಮೀ ಇದೆ,
ಇಲ್ಲಿ ವೆದರ್ ಹಚ್ಚಿದ್ದಾರೆ ಸರಿ ಕಿರಣ್ ಆಸ್ಕ್ಡ್ ಮೀ ಇಫ್ ಐ ಹ್ಯಾಡ್ ಸೀನ್ ದ ಕ್ರಿಕೆಟ್ ಮ್ಯಾಚ್ ಇದೆ ಅಂದರೆ ಇವುಗಳಲ್ಲಿ ಸರಿಯಾದ ಉತ್ತರ ಇದು ಕ್ವಶನ್ ಆಗಿರೋದ್ರಿಂದ ಇಲ್ಲಿ ಆಸ್ಕ್ ನ ನಾವು ತೆಗೆದುಕೊಳ್ಬೇಕಾದ್ರೆ ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಡಿ ನೋಡಿ ಇಲ್ಲಿ ಕೂಡ ಸ್ವಲ್ಪ ವೆದರ್ ಇಫ್ ಎರಡು ಸರಿಯಾದರೆ ಯೂಸ್ ಮಾಡಿದ್ದು ಆದರೆ ಇಲ್ಲಿ ಐ ಸಾ ಅಂತ ಇದೆಯಲ್ಲ ಸಿಂಪಲ್ ಪಾಸ್ಟ್ ಅನ್ನು ಸಿಂಪಲ್ ಪಾಸ್ಟ್ ಟೆನ್ಸ್ ಆಗಿ ಇಟ್ಟಿದ್ದಾರೆ ಅದನ್ನು ಸಿಂಪಲ್ ಪಾಸ್ಟ್ ಟೆನ್ಸ್ ಇದ್ದರೆ ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಗಿ ಬದಲಾವಣೆಯನ್ನು ಮಾಡಬೇಕು ಇಲ್ಲಿ ಮಾಡಿದ್ರು ಹ್ಯಾಡ್ ಸೀನ್ ಮಾಡಿದರೆ ಇದು ಸರಿಯಾದ ಉತ್ತರ ಇದಕ್ಕಿರುತ್ತೆ ಈ ಸಿ ಮತ್ತು ಡಿಗೆ ಇರತಕ್ಕಂಥ ವ್ಯತ್ಯಾಸ ಇಲ್ಲಿ ಕ್ವಶನ್ ನಂಬರ್ 9 ಸಾರಿ 11 ಚೀನಾ ಈಸ್ ಲಾರ್ಜರ್ ದ್ಯಾನ್ ಮೋಸ್ಟ್ ಅದರ್ ಕಂಟ್ರೀಸ್ ಇನ್ ದ ವರ್ಲ್ಡ್ ದ ಸುಪರ್ಲೇಟಿವ್ ಡಿಗ್ರಿ ಆಫ್ ದ ಗಿವನ್ ಸೆಂಟೆನ್ಸ್ ಈಸ್ ಇದು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕ್ವಶನ್ ಇಲ್ಲಿ ಒಂದೇ ಆಪ್ಷನ್ಸ್ ನೋಡಿ ಇಲ್ಲಿ ಚೀನಾ ಈಸ್ ದ ಲಾರ್ಜೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಚೀನಾ ಈಸ್ ಒನ್ ಆಫ್ ದ ಲಾರ್ಜೆಸ್ಟ್ ಕಂಟ್ರೀಸ್ ಇನ್ ದ ವರ್ಲ್ಡ್ ಚೀನಾ ಈಸ್ ಲಾರ್ಜರ್ ದ್ಯಾನ್ ಎನಿ ಅದರ್ ಕಂಟ್ರಿ ವೆರಿ ಫ್ಯೂ ಕಂಟ್ರೀಸ್ ಆರ್ ಆ್ಯಸ್ ಲಾರ್ಜ್ ಆಸ್ ಚೀನಾ ಇಲ್ಲಿ ಕೊಟ್ಟಿರುವಂಥ ಒಂದು ಸೆಂಟೆನ್ಸ್ ಇದೆಯಲ್ಲ ಅದು ಕಂಪ್ಯಾರಿಟಿವ್ ಡಿಗ್ರಿ ಇದೆ ಮೋಸ್ಟ್ ಅದರ್ ಕಂಪ್ಯಾರಿಟಿವ್ ಇದೆ ಚೀನಾ ಈಸ್ ಲಾರ್ಜರ್ ದ್ಯಾನ್ ಮೋಸ್ಟ್ ಅದರ್ ಕಂಟ್ರೀಸ್ ಇದು ಕಂಪ್ಯಾರಿಟಿವ್ದಲ್ಲಿ ಇದೆಯಲ್ಲ ಇಲ್ಲಿ ಮೋಸ್ಟ್ ದ್ಯಾನ್ ಮೋಸ್ಟ್ ಅದರ್ ಬಂದಿದ್ದರೆ ಅಲ್ಲಿ ಪಾಸಿಟಿವ್ದಲ್ಲಿ ವೆರಿ ಫ್ಯೂ ಬರುತ್ತೆ ಹಾಗೆ ಕೂಡ ಕಂಪ್ಯಾರಿಟಿವ್ದಲ್ಲಿ ಒನ್ ಆಫ್ ಬರುತ್ತೆ ಹಾಗಾದರೆ ಇಲ್ಲಿ ಒನ್ ಆಫ್ ಎಲ್ಲಿದೆ ನಮ್ಮ ಕಂಪ್ಯಾರಿಟಿವ್ದಲ್ಲಿ ಚೇಂಜ್ ಮಾಡಿ ಅಂತ ಹೇಳಿದ್ದಾನೆ ಒನ್ ಆಫ್ ಯಾವ ಸೆಂಟೆನ್ಸಲ್ಲಿ ಇದೆ ಇಲ್ಲಿ ಬಿದಲ್ಲಿ ಇದೆ ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಬಿ ಚೀನಾ ಈಸ್ ಒನ್ ಆಫ್ ದ ಒನ್ ಆಫ್ ದ ಲಾರ್ಜೆಸ್ಟ್ ಕಂಟ್ರೀಸ್ ಇನ್ ದ ವರ್ಲ್ಡ್ ಅನ್ನುವಂಥದ್ದು ಐಡೆಂಟಿಫೈ ದ ಸಿಂಪಲ್ ಸೆಂಟೆನ್ಸ್ ಇಲ್ಲಿ ನಾಲ್ಕು ಸೆಂಟೆನ್ಸನ್ನು ಕೊಟ್ಟಿದೆ ಸಿಂಪಲ್ ಕಂಪೌಂಡ್ ಕಾಂಪ್ಲೆಕ್ಸ್ ತಮಗೆ ಗೊತ್ತಿರಬೇಕು ಇವುಗಳಲ್ಲಿ ಇದರಲ್ಲಿ ಯಾವುದು ಸಿಂಪಲ್ ಸೆಂಟೆನ್ಸನ್ನು ಕೊಟ್ಟಿದ್ದಾನೆ ಇಲ್ಲಿ ಕಂಪೌಂಡ್ ಸೆಂಟೆನ್ಸ್ ಆಗ್ಬೋದು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಆಗ್ಬೋದು ಅದರಲ್ಲಿ ಎರಡು ಕ್ಲಾಸ್ಗಳು ಇರ್ತವೆ ಎರಡು ಸೆಂಟೆನ್ಸ್ಗಳು ಇರ್ತವೆ ಹಾಗೆ ಕೂಡ ಇಲ್ಲಿ ನೋಡಿ ಮೇರಿ ಆ್ಯಂಡ್ ಸಮಂತ್ ಟುಕ್ ದ ಬಸ್ ಜೋ ವೇಟೆಡ್ ಫಾರ್ ದ ಟ್ರೈನ್ ಬಟ್ ದ ಟ್ರೈನ್ ವಾಸ್ ಲೇಟ್ ಆಲ್ದೂ ಹಿ ವಾಸ್ ವೆಲ್ದಿ ಹಿ ವಾಸ್ ಸ್ಟಿಲ್ ಅನ್ಹ್ಯಾಪಿ ಐ ಲರ್ನ್ ಇಂಗ್ಲೀಷ್ ಪರ್ಫೆಕ್ಟ್ಲಿ ಬಿಕಾಸ್ ಐ ಸ್ಟಡಿ ವೆರಿ ಹಾರ್ಡ್ ಅಂತ ಇಲ್ಲಿ ಇಲ್ಲಿ ಕೂಡ ಆ್ಯಂಡ್ ಇದೆ ಇಲ್ಲಿ ಕೂಡ ಏನಪ್ಪ ಅಂದರೆ ಇಲ್ಲಿ ಬಟ್ ಯೂಸ್ ಮಾಡಿದ್ದಾನೆ ಇಲ್ಲಿ ಕ್ಲಾಸ್ ಎರಡಿದ್ದಾವೆ ಇಲ್ಲಿ ಆಲ್ದೋ ಕಂಜಕ್ಷನ್ ಯೂಸ್ ಮಾಡಿದ್ದಾನೆ ಸಬಾರ್ಡಿನೇಟಿಂಗ್ ಕಂಜಕ್ಷನ್ನು ಇಲ್ಲಿ ಕೂಡ ಸಬಾರ್ಡಿನೇಟಿಂಗ್ ಕಂಜಕ್ಷನ್ ಬಿಕಾಸ್ ಯೂಸ್ ಮಾಡಿದ್ದಾನೆ ಹಾಗಾಗಿ ಇದು ಇದು ಬಿ ಮತ್ತು ಡಿ ಇವೇನಾಗ್ತವೆ ಕಾಂಪ್ಲೆಕ್ಸ್ ಸೆಂಟೆನ್ಸಿಗೆ ಉದಾಹರಣೆಗಳಾಗ್ತವೆ ಹಾಗೆ ಇಲ್ಲಿ ಸಾರಿ ಡಿ ಮತ್ತು ಸಿ ಕಾಂಪ್ಲೆಕ್ಸ್ ಸೆಂಟೆನ್ಸ್ಗೆ ಉದಾಹರಣೆಗಳಾಗ್ತವೆ ಹಾಗಾದರೆ ಇಲ್ಲಿ ಬಿ ಇದು ಕಂಪೌಂಡ್ ಸೆಂಟೆನ್ಸ್ ಆಗ್ತದೆ ಯಾಕಂದರೆ ಇಲ್ಲಿ ಸಬಾರ್ಡಿನೇಟ್ ಕಂಜಕ್ಷನ್ ಯೂಸ್ ಮಾಡಿದ್ದಾನೆ ಇಲ್ಲಿ ಕ್ಲಾಸ್ಗಳು ಎರಡಿರ್ತವೆ ಇಲ್ಲಿ ಕೂಡ ಈ ಆ್ಯಂಡ್ ಅನ್ನುವಂಥದ್ದು ಕೂಡ ಏನಪ್ಪ ಅಂತಂದರೆ ಅದು ಕೂಡ ಕೋಆರ್ಡಿನೇಟಿವ್ ಕಂಜಕ್ಷನ್ ನಾವು ಕಂಪೌಂಡ್ ಸೆಂಟೆನ್ಸಲ್ಲಿ ಬಳಸ್ತೇವೆ ಆದರೆ ಇಲ್ಲಿ ಕ್ಲಾಸ್ ಇರೋದು ಒಂದೇ ಇದೆ ಸಬ್ಜೆಕ್ಟ್ ಒನ್ ಸಬ್ಜೆಕ್ಟನ್ನು ಎರಡು ತೆಗೆದುಕೊಳ್ಳಿಕ್ಕೆ ಇಲ್ಲಿ ಆ್ಯಂಡ್ ಯೂಸ್ ಮಾಡಿದ್ದಾನೆ ಅದಕ್ಕಾಗಿ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್ ಆಪ್ಷನ್ ಎ ಅನ್ನೋದು ಏನಪ್ಪ ಇಲ್ಲಿ ಸಿಂಪಲ್ ಸೆಂಟೆನ್ಸ್ ಅಂತ ನಾವು ಹೇಳ್ತೇವೆ ಇಲ್ಲೊಂದು ಫಾರ್ಮ್ಯಾಟ್ ಕೊಟ್ಟಿದ್ದಾನೆ ಲೆಟರ್ ರೈಟಿಂಗ್ ಫಾರ್ಮ್ಯಾಟ್ದಲ್ಲಿ ತಮಗೆ ಗೊತ್ತಿರಬೇಕು ಫ್ರೈಡೇ 30th November 2012 ಅಂತ ಬರೆದು ಕೆಲವು ಮ್ಯಾಟ್ರನ್ನು ಬರೆದಲ್ಲಿ ಕೆಳಗಡೆ ಇಲ್ಲ ರೋಹಿಣಿ ಅಂತೇಳಿ ಕಾಂಪ್ಲಿಮೆಂಟ್ರಿ ಕೋರ್ಸ್ ಹಾಕಿದ್ದಾನೆ ಅವನು ಅದಕ್ಕೆ ಇದನ್ನು ಏನಂತ ಕೇಳ್ತಿದ್ದ ಅಬೋವ್ ಪೀಸ್ ಆಫ್ ಲಿಟ್ರೇಚರ್ ಇದು ಮೇಲೆ ಕೊಟ್ಟಿರ್ತಕ್ಕಂಥ ಪೀಸ್ ಆಫ್ ಲಿಟ್ರೇಚರ್ ಯಾವುದಕ್ಕೆ ಉದಾಹರಣೆ ಏನಿದು ಇದೊಂದು ಲೆಟ್ರಾ ನೋಟಿಸಾ ರಿಪೋರ್ಟಾ ಅಥವಾ ಫಾರ್ಮಲ್ ಲೆಟ್ರಾ ಅಂತ ಕೇಳ್ತಾನೆ ಅವನು ಅದಕ್ಕೆ ಇದು ಏನಾಗ್ತದೆ ಇಲ್ಲಿ ಅಂತಂದರೆ ಈ ರೀತಿ ಡೇಟ್ಸಲ್ಲಿ ಇದು ಏನಪ್ಪ ಅಂದರೆ ಡೈರಿ ಎಂಟ್ರಿ ಅಂತ ನಾವು ಹೇಳ್ತೇವೆ ದಿಸ್ ಈಸ್ ಕಾಲ್ಡ್ ಡೈರಿ ಎಂಟ್ರಿ ನೋಡಿ ದ ಅಪ್ರಾಪ್ರಿಯೇಟ್ ವೇ ಟು ಸೈನ್ ಆಫ್ ಅ ಫಾರ್ಮಲ್ ಲೆಟರ್ ಈಸ್ ಈ ಸರಿಯಾದ ಉತ್ತರ ಯುವರ್ಸ್ ಫೇತ್ಫುಲಿ ಅಂತ ಅಂದರೆ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್ 15 ದ ಗರ್ಲ್ ಸ್ಕ್ಯಾನ್ ದ ಪೇಂಟೆಡ್ ಪಾಟ್ ಅಟ್ ಹೋಮ್ ಸೀಕ್ರೆಟ್ಲಿ ಬಿಕಾಸ್ ದ ಗರ್ಲ್ ವಾಸ್ ಆಪ್ಷನ್ ಎ ಇಂಪ್ರೆಸ್ ಬೈ ಇಟ್ಸ್ ಬ್ಯೂಟಿ ವೆರಿ ಸೀಕ್ರೆಟಿವ್ ಇನ್ ನೇಚರ್ ಅಪ್ರೀಡ್ ಆಫ್ ದ ಐಡಲ್ ಮ್ಯಾನ್ afraid of the elders Reebok for wasting her time ಈ ಸರಿಯಾದ ಉತ್ತರ ಆಪ್ಷನ್ ಎ ಇಂಪ್ರೆಸ್ಡ್ ಬೈ ಇಟ್ಸ್ ಬ್ಯೂಟಿ ಅಂತ 16 ದ ಎಲ್ಡರ್ಸ್ ಇನ್ ದ ವರ್ಕರ್ಸ್ ಪ್ಯಾರಡೈಸ್ ಬಿಕೇಮ್ ಆಂಗ್ಸಿಯಸ್ ಅಬೌಟ್ ಅಂತ ದ ಗರ್ಲ್ ಬಿಕೇಮ್ ಲೇಜಿ ಪೀಪಲ್ ವರ್ ನಾಟ್ ಹ್ಯಾಪಿ ವರ್ಕ್ ಬಿಗ್ಯಾನ್ ಟು ಸಫರ್ ದ ಮ್ಯಾನ್ ವಾಸ್ ಐಡಲ್ ಸರಿಯಾದ ಉತ್ತರ ಯಾವುದು ನೋಡಿ
ಇಲ್ಲಿ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ, ದ ವರ್ಕ್ ಬಿಗ್ಯಾನ್ ಟು ಸಫರ್ ಅಂತ. 17 ಕ್ವೆಶನ್, ಅಕಾರ್ಡಿಂಗ್ ಟು ಸಿ ವಿ ರಾಮನ್ ದ ಟ್ರೂ ಇಲಿಕ್ಸ್ ಆಫ್ ಲೈಫ್ ಈಸ್, ನೋಡಿ, ಸಾಯಿಲ್, ರೇನ್ಫೆಡ್ ಟ್ಯಾಂಕ್, ಸಿವಿಲೈಸ್ ಫಾರೆಸ್ಟ್, ಪ್ಲೇನ್ ವಾಟರ್. ನೋಡಿ ಉತ್ತರ, ಸರಿಯಾದ ಉತ್ತರ ಇಲ್ಲಿ ಪ್ಲೇನ್ ವಾಟರ್ ಅನ್ನುವಂಥದ್ದು ಸರಿಯಾದ ಉತ್ತರ. 18, ವೆನ್ ಡೆಲ್ಲಾಸ್ ಹೆಡ್ ವಾಸ್ ಕವರ್ಡ್ ವಿತ್ ಟೈನಿ ಕ್ಲೋಸ್ ಲೈಂಗ್ ಕರ್ಲ್ಸ್ ಶಿ ಲುಕ್ ಲೈಕ್ ಎ ರಾಂಡ್ ಸ್ಕೂಲ್ ಬಾಯ್, ಕೋನಿ ಐಲ್ಯಾಂಡ್ ಕೋರಸ್ ಗರ್ಲ್, ಕ್ವೀನ್ ಆಫ್ ಶಿಬಾ, ಕಿಂಗ್ ಸೊಲೊಮನ್. ತುಂಬ ಕನ್ಫ್ಯೂಸ್ ಆಗಿರ್ತಕ್ಕಂಥ ಪ್ರಶ್ನೆ ಇದು. ನೋಡಿ ಸರಿಯಾದ ಉತ್ತರ ಸ್ಟ್ರಾಂಡ್ ಸ್ಕೂಲ್ ಬಾಯ್. ಅದಕ್ಕಾಗಿ ನಾವು ಲೆಸನ್ಸ್ಗಳನ್ನು ಕ್ಲಿಯರ್ ಆಗಿ ಓದಿದ್ರೆ ನಮಗೆ ಈ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸನ್ನು ಸರಿಯಾಗಿ ಆಯ್ಕೆ ಮಾಡಲಿಕ್ಕೆ ತುಂಬ ಅನುಕೂಲ ಆಗ್ತದೆ. 19, ಎರಡೂ ಸೇಮ್, ದ ಗಿಫ್ಟ್ ಆಫ್ ಮೆಜೆದಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳಿವು. ಮ್ಯಾಡಮ್ ಸಪ್ರಾನಿ ಡೀಲ್ ಇನ್, ನೋಡಿ, ಎ ಜ್ಯುವೆಲರಿ, ಪಿ ಗ್ರಾಸರಿ, ಸಿ ಹೇರ್ ಗುಡ್ಸ್, ಡಿ ವೆಜಿಟೇಬಲ್ಸ್. ನೋಡಲಿ ಜ್ಯುವೆಲರಿ, ಗ್ರಾಸರಿ ಮತ್ತು ವೆಜಿಟೇಬಲ್ಸ್ ಅಲ್ಲಿ ಸಹ ಅಲ್ಲಿ ಆ ಲೆಸನ್ದಲ್ಲಿ ಬಂದೇ ಇಲ್ಲ. ಅಂದರೆ ಎದ್ರ ಬಗ್ಗೆ ಇದೆ ಅದು? ಹೇರ್ ಬಗ್ಗೆ ಇದೆ. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ಆಪ್ಷನ್ ಸಿ ಹೇರ್ ಗುಡ್ಸ್. ಈ ರೀತಿಯಾಗಿ ನಾವು ಆಪ್ಷನನ್ನು ಆಯ್ಕೆ ಮಾಡಬೇಕು. 20, ಇನ್ 1885 ಪ್ಯಾಚರ್ ಏನು ಮಾಡಿದ, 1885ದಲ್ಲಿ ಏನು ಮಾಡಿದ ಅವನು? ಸೆಲೆಬ್ರೇಟೆಡ್ ಇಸ್ 70th ಬರ್ತ್ಡೇ, ವಾಸ್ ಮೇಡ್ ಡೈರೆಕ್ಟರ್ ಆಫ್ ಸೈಂಟಿಫಿಕ್ ಸ್ಟಡೀಸ್, ವಾಸ್ ಅಪಾಯಿಂಟೆಡ್ ಹೆಡ್ ಆಫ್ ಎ ಕಾಲೇಜ್, ಮೇಡ್ ಇಸ್ ಫಸ್ಟ್ ಎಕ್ಸ್ಪೆರಿಮೆಂಟ್ ಆನ್ ಎ ಯಂಗ್ ಅಲ್ಸಾಸಿಯನ್ ಬಾಯ್. ನೋಡಿ ಈ ನಾಲ್ಕರಲ್ಲಿ ಯಾವ ಇನ್ಸಿಡೆಂಟು 1885ದಲ್ಲಿ ಪ್ಯಾಚರ್ ಲೈಫಲ್ಲಿ ನಡೀತು, ಆಗಿ ಹೋಗಿದೆ ಅಂತ. ವಿಚ್ ಆಫ್ ದ ಫಾಲೋವಿಂಗ್ ಇನ್ಸಿಡೆಂಟ್ ಹ್ಯಾಪನ್ಡ್ ಇನ್ ದ ಲೈಫ್ ಆಫ್ ಪ್ಯಾಚರ್ ಇನ್ 1885, ನೀವು ಆಯ್ಕೆ ಮಾಡಬೇಕು ಸರಿಯಾಗಿ. ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಡ್ ಇಸ್ ಫಸ್ಟ್ ಎಕ್ಸ್ಪೆರಿಮೆಂಟ್ ಆನ್ ಅ ಯಂಗ್ ಅಲ್ಸಾಸಿಯನ್ ಬಾಯ್. ಕ್ವೆಶನ್ ನಂಬರ್ 21, ಅಲೆಕ್ಸಾಂಡರ್ ವಾಸ್ ಟರ್ಮ್ಡ್ ಗ್ರೇಟ್ ಬಟ್ ಮಾರಲ್ ಹೀ ಕ್ಯಾನ್ ನಾಟ್ ಬಿ ಕಾಲ್ಡ್ ಬಿಕಾಸ್ ಆಲ್ ಹೀಸ್ ಆಕ್ಷನ್ಸ್ ವರ್ ನಾಟ್ ಇಂಟೆನ್ಷನಲ್, ಓನ್ಲಿ ಫಾರ್ ಕಾನ್ಕ್ವೆಸ್ಟ್ ಆ್ಯಂಡ್ ರಿನೋನ್, ಡನ್ ಬೈ ಕಂಪಲ್ಸನ್ ಮೆಕ್ಯಾನಿಕಲ್. ನಾಲ್ಕು ಉತ್ತರಗಳಲ್ಲಿ ಸರಿಯಾದ ಉತ್ತರ ವಾಟ್ ಈಸ್ ಮಾರಲ್ ಆಕ್ಷನ್ ಇಂದ ತೆಗೆದುಕೊಂಡಿರ್ತಕ್ಕಂಥದ್ದು ಇದು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ಫಾರ್ ಕನ್ಕ್ವೆಸ್ಟ್ ಆ್ಯಂಡ್ ರಿನೋನ್ ಅಂತ. ಕ್ವೆಶನ್ ನಂಬರ್ 22, ಲವ್ ಬಾರ್ನ್ ಔಟ್ ಆಫ್ ದ ಪ್ರಾಫಿಟ್ ಮೋಟಿವ್ ಈಸ್ ನೋ ಲವ್. ಸೊ ದೀಸ್ ವರ್ಡ್ಸ್, ದೀಸ್ ಆರ್ ದ ವರ್ಡ್ಸ್ ಆಫ್ ಸೇಂಟ್ ತೆರೇಸಾ, ವಿಲಿಯಂ ಶೇಕ್ಸ್ಪಿಯರ್, ಮಹಾತ್ಮ ಗಾಂಧಿ, ಕಿಂಗ್ ರಿಚಾರ್ಡ್ಸ್. ಇಲ್ಲಿ ಸರಿಯಾದ ಉತ್ತರ ವಿಲಿಯಂ ಶೇಕ್ಸ್ಪಿಯರ್. ಸೇಮ್ ಲೆಸನ್ನಲ್ಲಿ ಇರ್ತಕ್ಕ ಅಂಥದ್ದು ಇದು. ವಾಟ್ ಈಸ್ ಮಾರಲ್ ಆಕ್ಷನ್ದಲ್ಲಿ ಇರುವಂಥ ಪ್ರಶ್ನೆ. 23, ಅಕಾರ್ಡಿಂಗ್ ಟು ದ ನ್ಯಾರೇಟರ್ ದ ಗರ್ಲ್ಸ್ ವಾಯ್ಸ್ ಹ್ಯಾಡ್ ದ ಡ್ಯಾಸ್ ಆಫ್ ಎ ಮೌಂಟೇನ್ ಸ್ಟ್ರೀಮ್, ದ ಐಸ್ ಆರ್ ನಾಟ್ ಹಿಯರ್ ಅಲ್ಲಿ ಇರ್ತಕ್ಕಂಥ ಪ್ರಶ್ನೆ. ಗರ್ಗಲ್, ಸ್ಪ್ಲಾಸ್, ಗಶ್, ಸ್ಪಾಕಲ್. ನೋಡಿ ಸರಿಯಾದ ಉತ್ತರ ಸ್ಪಾಕಲ್ ಅಂದರೆ ಆಪ್ಷನ್ ಡಿ. ಕ್ವೆಶನ್ ನಂಬರ್ 24, ಒಟ್ಟೋ ಫ್ರ್ಯಾಂಕ್ ಆ್ಯಂಡ್ ವ್ಯಾನ್ ಡಾನ್ ರೇಡಿಡ್ ಇನ್, ಅನ್ನೆ ಫ್ರ್ಯಾಂಕ್ ಲೆಸನ್ದಲ್ಲಿ, ದ ಗರ್ಲ್ ಹೂ ಅನ್ನೆ ಫ್ರ್ಯಾಂಕ್ ಲೆಸನ್ದಲ್ಲಿ ಇರ್ತಕ್ಕಂಥ ಪ್ರಶ್ನೆ ಇದು. ಒಟ್ಟೋ ಫ್ರ್ಯಾಂಕ್ ಆ್ಯಂಡ್ ವ್ಯಾನ್ ಡಾನ್ ಟ್ರೇಡಿಡ್ ಇನ್ ಬುಕ್ಸ್, ಫುಡ್, ಸ್ಪೈಸೀಸ್, ಕ್ಲೌತ್ಸ್. ಸರಿಯಾದ ಉತ್ತರ ಸ್ಪೈಸೀಸ್, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 25, ಪಿಯರ್ ನೇವ್ ದ್ಯಾಟ್ ದೇ ವರ್ 23 ಹೋಲ್ಸ್ ಇನ್ ಇಸ್ ಟ್ಯೂನಿಕ್ ಬಿಕಾಸ್. ಪಿಯರ್ ದ ಪೈ ಅಂಡ್ ಥಾಟಲ್ಲಿ ಬರ್ತಕ್ಕಂಥ ಲೆಸನ್, ಪಿಯರ್ ಹೇಳ್ತಾನೆ ನನ್ನ ಒಂದು ಶರ್ಟಲ್ಲಿ ಎಷ್ಟು 23 ಹೋಲ್ಸ್ ಇದ್ದಾವೆ ಅಂತ ಹೇಳ್ತಾನೆ ಅವನು. ಅವ ಹೇಗೆ ಹೇಳಿದ ಅಂತ ನೋಡಲಿ. ಪಿಯರ್ ಹ್ಯಾಡ್ ಕೌಂಟೆಡ್ ದೆಮ್, ಬಿ ಜಾನ್ ಹ್ಯಾಡ್ ಟೋಲ್ಡ್ ಹಿಮ್, ಪಿಯರ್ ಹ್ಯಾಡ್ ಸಜೆಸ್ಟೆಡ್ ಇಟ್, ಜಾನ್ ಹ್ಯಾಡ್ ಕೌಂಟೆಡ್ ದೆಮ್. ಯಾವುದು ಸರಿಯಾದ ಉತ್ತರ ಇಲ್ಲಿ ನೋಡಿ, ನೋಡಲಿ ಪಿಯರ್ ಹ್ಯಾಡ್ ಕೌಂಟೆಡ್ ದೆಮ್. ಇಲ್ಲಿ ಸರಿಯಾದ ಉತ್ತರ ಪಿಯರ್ ಹ್ಯಾಡ್ ಕೌಂಟೆಡ್ ದೆಮ್, ಆಪ್ಷನ್ ಎ. ಅಲ್ಲಿ ಐ ಹ್ಯಾವ್ ಕೌಂಟೆಡ್ ದೀಸ್ ಇನ್ ದ ಮಾರ್ನಿಂಗ್ ಅಂತ ಹೇಳ್ತಾನಲ್ಲ, ಇಂದು ಬೆಳಗ್ಗೆ ನಾನು ಅವನನ್ನು ಹೆಣಿಸಿದ್ದೇನೆ ಅಂತ ಹೇಳ್ತಾನೆ ಜಾನ್ ಹೇಳಿದ್ದು ಅಂತ ಸಂದರ್ಭ. 26, ಹೀ ಡಸ್ ನಾಟ್ ಕ್ಯಾಚ್ ದೆಮ್, ದೇ ಗಿವ್ ದೆಮ್ಸೆಲ್ಸ್ ಅಪ್.
ಹಿಯರ್ ಇದು ಕೂಡ ಅದೇ ಲೆಸನ್ದಲ್ಲಿ ಪೈ ಅಂಡ್ ಥಾಟ್ ಲೆಸನ್ದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಪ್ರಶ್ನೆ ಹಿಯರ್ ದೇ ಈ ದೇ ಅಂತಕ್ಕಂಥ ಪ್ರನೌನ್ ಇದೆಯಲ್ಲ ಇದಕ್ಕೆ ಎದಕ್ಕೆ ರೆಫರ್ ಮಾಡಿದ್ದಾರೆ ಅವನು ಈ ಎದಕ್ಕೆ ರೆಫರ್ ಮಾಡಿ ಹೇಳಿದ್ದಾನೆ ಪೈಯ ಟಾಟ್ ಡಾಗ್ಸ್ ಆರ್ ಈಲ್ಸ್ ತುಂಬ ಸ್ವಲ್ಪ ಕನ್ಫ್ಯೂಸ್ ಆಗತಕ್ಕಂಥ ಪ್ರಶ್ನೆ ಈಲ್ಸ್ ಆಪ್ಷನ್ ಡಿ ಈಲ್ಸ್ಗೆ ರೆಫರ್ ಮಾಡಿ ಹೇಳಿರುವಂಥದ್ದು ಇಲ್ಲಿ ನೋಡಿ ಪೈ ಟಾಟ್ ಇವೆರಡು ಕೂಡ ಆಗೋದಿಲ್ಲ ಯಾಕಂತಂದ್ರೆ ಸಿಂಗ್ಯುಲರ್ ಇದೆ ಇವೆರಡು ಇಲ್ಲಿ ಡಾಗ್ಸ್ ಕೂಡ ಅಲ್ಲಿ ಡಾಗ್ಸ್ ಬಗ್ಗೆ ಹೇಳಿಲ್ಲ ಅವನು ಇಲ್ಲಿ ಈಲ್ಸ್ ಬಗ್ಗೆ ಹೇಳಿದ ಅದಕ್ಕಾಗಿ ಈಲ್ಸ್ ದ ಸನ್ ವಾಸ್ ಡಿಸ್ಕ್ರೈಬ್ಡ್ ಆಸ್ ಎ ರಿಲಕ್ಟೆಂಟ್ ಸನ್ ಇಟ್ ಮೀನ್ಸ್ ದಟ್ ದ ಸನ್ ವಾಸ್ ಎ ಅನ್ವಿಲಿಂಗ್ ಟು ರೈಸ್ ಇಂಪೇಷಂಟ್ ರೆಡ್ ಇನ್ ಕಲರ್ ಇನ್ ಅ ಹರಿ ಇದು ಟು ಪೇರ್ ಆಫ್ ಸರಸ್ಕ್ರೀನ್ ಫಸ್ಟ್ ಪೋಯಮ್ದಿಂದ ತೆಗೆದುಕೊಂಡಿರ್ತಕ್ಕಂಥ ಕ್ವಶನ್ನು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಅನ್ವಿಲ್ಲಿಂಗ್ ಟು ರೈಸ್ ಕ್ವಶನ್ ನಂಬರ್ 28 ದ ಫಿಮೇಲ್ ಸರಸ್ಕ್ರೇನ್ ಸ್ಯಾಟ್ ಆನ್ ದ ಬ್ಲಡ್ ಸ್ಟೇನ್ ಫೆದರ್ಸ್ ಟು ಅಂತ ಆ ಫಿಮೇಲ್ ಸರಸ್ಕ್ರೇನು ಮೇಲ್ ಸರಸ್ಕ್ರೇನಿನ ಫೆದರ್ಸ್ ಮೇಲೆ ರಕ್ತ ಹತ್ತಿರತಕ್ಕಂಥ ಅದರ ಫೆದರ್ಸ್ ಮೇಲೆ ಈ ಕುಂತು ಏನು ಮಾಡಕ್ಕೆ ಕುಂತು ಯಾಕೆ ಕುಂತು ಅಂತ ನೋಡಿ ಟು ಮೌರ್ನ್ ದ ಡೆಡ್ ಆಫ್ ದ ಮೇಲ್ ಬರ್ಡ್ ಬಿ ಎಕ್ಸ್ಪ್ರೆಸ್ ಇಟ್ಸ್ ಲವ್ ಹ್ಯಾಚ್ ಇಟ್ ಇನ್ ಟು ಎ ಟಾಡ್ಲಿಂಗ್ ಚೀಕ್ ಶೋ ಇಟ್ಸ್ ಎಂಗರ್ ಅಂತ ನಾಲ್ಕರಲ್ಲಿ ಸರಿಯಾದ ಉತ್ತರ ಎಲ್ಲವೂ ಸರಿ ಅನಿಸ್ತವೆ ಆದರೆ ಅತೀ ಸೂಕ್ತವಾಗಿರ್ತಕ್ಕಂಥ ಆನ್ಸರ್ ಯಾವುದಿದ್ರಲ್ಲಿ ಅಂತಂದರೆ ಸಿ ಹ್ಯಾಚ್ ಇಟ್ ಇನ್ ಟು ಎ ಟಾಡ್ಲಿಂಗ್ ಚೀಕ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಹಿಯರ್ 29 ಅಕಾರ್ಡಿಂಗ್ ಟು ಅಬ್ರಾಮ್ ಲಿಂಕನ್ ಬ್ರಾನ್ ಅಂಡ್ ಬ್ರೈನ್ ರೆಫರ್ಸ್ ಟು ಎ ಲೆಟರ್ ಟು ಅಬ್ರಾಮ್ ಲಿಂಕನ್ಸ್ ಲೆಟರ್ ಅಂತಕ್ಕಂಥ ಒಂದು ಪೋಯಮ್ ಸೆಕೆಂಡ್ ಪೋಯಮ್ ಎಂದು ತೆಗೆದುಕೊಂಡಿರ್ತಕ್ಕಂಥ ಪ್ರಶ್ನೆ ಇದು ನೋಡಿ ದ ಗುಡ್ ಆ್ಯಂಡ್ ಬ್ಯಾಡ್ ಸೈಡ್ ಆಫ್ ಲೈಫ್ ದ ಸಕ್ಸಸ್ ಆ್ಯಂಡ್ ಫೇಲ್ಯೂರ್ ದ ಡಿಫಿಕಲ್ಟ್ ಆ್ಯಂಡ್ ಸ್ಟ್ರೆಂತ್ ದ ಫಿಸಿಕಲ್ ಸ್ಟ್ರೆಂತ್ ಆ್ಯಂಡ್ ಇಂಟೆಲಿಜೆನ್ಸ್ ನಾಲ್ಕರಲ್ಲಿ ಯಾವುದು ಸರಿಯಾದ ಉತ್ತರ ಆಪ್ಷನ್ ಡಿ ಫಿಸಿಕಲ್ ಸ್ಟ್ರೆಂತ್ ಆ್ಯಂಡ್ ಇಂಟೆಲಿಜೆನ್ಸ್ ಸರಿಯಾದ ಉತ್ತರ ಇಲ್ಲಿ ಕ್ವಶನ್ ನಂಬರ್ 30 ಬುಲ್ಲೀಸ್ ಆರ್ ದ ಈಸಿಯೆಸ್ಟ್ ಟು ಲಿಕ್ ದಿಸ್ ಸಜೆಸ್ಟ್ ದ್ಯಾಟ್ ಇಟ್ ಈಸ್ ಈಸಿ ಟು ಡಿಫೀಟ್ ದ ಫಿಸಿಕಲಿ ಸ್ಟ್ರಾಂಗ್ ಇಟ್ ಈಸ್ ಡಿಫಿಕಲ್ಟ್ ಟು ಫೈಟ್ ವಿತ್ ಬುಲ್ಲೀಸ್ ಇಟ್ ಈಸ್ ಈಸಿ ಟು ಫಾಲೋ ದ ಕ್ರೌಡ್ ಇಟ್ ಈಸ್ ಡಿಫಿಕಲ್ಟ್ ಟು ಲರ್ನ್ ದ ಬುಕ್ಸ್ ನಾಲ್ಕರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಇಟ್ ಈಸ್ ಈಸಿ ಟು ಡಿಫೀಟ್ ದ ಫಿಸಿಕಲಿ ಸ್ಟ್ರಾಂಗ್ ಅಂದರೆ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್ ಕ್ವಶನ್ ನಂಬರ್ 31 ದ ಪೋಯೆಟ್ ಕಂಪೇರ್ಸ್ ದ ಹ್ಯೂಮನ್ ಬಾಡಿ ಟು ಎ ವಚನ ಪೋಯಮಿಂದ ತೆಗೆದುಕೊಂಡಿರ್ತಕ್ಕಂಥ ಪ್ರಶ್ನೆ ಇದೆ ನೋಡಿ ಕುಪ್ಪಲ ಬಿಲ್ಡಿಂಗ್ ಟೆಂಪಲ್ ಪಿಲ್ಲರ್ ಅದಕ್ಕೆ ಸರಿಯಾದ ಉತ್ತರ ಇಲ್ಲಿ ಸಿ ಟೆಂಪಲ್ ಅನ್ನೋದು ಸರಿಯಾದ ಉತ್ತರ ಟೆಂಪಲ್ಗೆ ಕಂಪೇರ್ ಮಾಡಿ ಬಸವಣ್ಣವರು ತಮ್ಮ ವಚನದಲ್ಲಿ ಹೇಳಿರುವಂಥದ್ದು ಕ್ವಶನ್ ನಂಬರ್ 32 The line in the poem which tells you that the speaker is a scheming and cunning friend. Thumba confuse aguvanta prashne idu. Idu poison tree inda tegidukondirthakkanta ondu prashne. Nodli. My foe beheld it shine. My foe outstretched beneath the tree. I was angry with my friend and I sunned it with smiles anta. ನಾಲ್ಕರಲ್ಲಿ ಸರಿಯಾದ ಉತ್ತರ ಇದು ತುಂಬ ಸ್ವಲ್ಪ ಕಠಿಣವಾಗಿರತಕ್ಕಂಥ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಡಿ ಆ್ಯಂಡ್ ಐ ಸಂಡ್ ಇಟ್ ವಿತ್ ಸ್ಮೈಲ್ಸ್ ಅನ್ನುವಂಥದ್ದು 33 ದ ಪೋಯೆಟ್ ವಿಲಿಯಂ ಬ್ಲೇಕ್ ಸ್ಪೀಕ್ಸ್ ಅಬೌಟ್ ಇದು ಅದೇ ಪಾಯ್ಸನ್ ಟ್ರೀಲಿ ತೆಗೆದುಕೊಂಡಿರ್ತಕ್ಕಂಥ ಪ್ರಶ್ನೆ ಎ ಗ್ರೋವಿಂಗ್ ಟ್ರೀ ಆನ್ ಆ್ಯಪಲ್ ಈಸ್ ಸಪ್ರೆಸ್ಡ್ ಎಂಗ ಅ ಫೌ ಯಾವುದ್ರ ಬಗ್ಗೆ ಹೇಳಿದ್ದಾನೆ ಸರಿಯಾದ ಉತ್ತರ ಸಿ ಈ ಸಪ್ರೆಸ್ಡ್ ಎಂಗರ್ ಅಂದರೆ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್ ಕ್ವಶನ್ ನಂಬರ್ 34 ಇನ್ ದ ಫಸ್ಟ್ ಇನ್ ದ ಪೋಯಮ್ ದ ಸ್ಟೋಲನ್ ಬೋಟ್ ದ ನ್ಯಾರೇಟರ್ಸ್ ಪ್ಲೆಜರ್ ಈಸ್ ಟ್ರಬಲ್ಡ್ ಬಿಕಾಸ್ ಅಂತ ಅವ ನನಗೆ ಇದು ಪ್ಲೆಜರ್ ಸಂತೋಷವಾಗಿದ್ದೇನೆ ಆದರೂ ನನಗೆ ತುಂಬ ಇದು ತೊಂದರೆ ಉಳ್ಳದ್ದು ತೊಂದರೆಯನ್ನು ಅನುಭವಿಸುವಂಥ ತೊಂದರೆ ಕೊಡುವಂಥ ಸಂತೋಷ ಅಂತ ಹೇಳಿರ್ತಾನೆ ಅವನು ವಿಲಿಯಂ ವರ್ಡ್ಸ್ವರ್ತ್ ಹೇಳಿದ್ದಾನೆ ಸ್ಟೋಲನ್ ಬೋಟಲ್ಲಿ ಯಾಕೆ ಅವ ಹೀಗೆ ಹೇಳಿದ ಅವ ಭಾಳ ಸಂತೋಷವಾಗಿದ್ದರೂ ಕೂಡ ಇದು ಈ ಸಂತೋಷ ಬಹಳ ತೊಂದರೆಯಿಂದ ಕೂಡಿರುವಂಥದ್ದು ಅಂತ ಯಾಕೆ ಹೇಳಿದ ಅಂತ ದ ಪ್ಲೆಜರ್ ಈಸ್ ಶಾರ್ಟ್ ಲಿವ್ಡ್ ಹೀ ಇಸ್ ಕಾನ್ಸೈನ್ಸ್
pricks him on his stealthy act. He is scared to be alone. It was dark at night. ಅಂತ ನಾಲ್ಕರಲ್ಲಿ ಸರಿಯಾದ ಉತ್ತರ. ಇಲ್ಲಿ ಆಪ್ಷನ್ ಬಿ, ಹೀಸ್ ಕಾನ್ಸೆನ್ಸ್ ಪ್ರಿಕ್ಸ್ ಇಮ್ ಆನ್ ಇಸ್ ಟಿಲ್ ದಿ ಎಟ್. ಅವನು ಬಹಳ ಸಂತೋಷವಾಗಿದ್ದ ದೋಣಿಯನ್ನು ಚಲನೆ ಮಾಡುವಾಗ, ಚಲಿಸುವಾಗ, ಆದರೆ ಅವನು ಕಳ್ಳತನ ಮಾಡಿದ್ದಾನೆ ಅನ್ನೋದು ಅವನ ಮನಸ್ಸಿಗೆ ಅವಾಗವಾಗ ಅವನ ಪ್ರಜ್ಞೆಗೆ ಬರ್ತಾ ಇತ್ತು ಅಂತ. ನಾನು ಬೇರೆಯವರ ಬೋಟನ್ನು ಕದ್ದು ನಾನು ಸಂತೋಷ ಪಡ್ತಾ ಇದ್ದಾನೆ ಅನ್ನೋದು, ಅದಕ್ಕಾಗಿ ಪ್ಲೆಜರ್ ಟ್ರಬಲ್ಡ್ ಅಂತ ಹೇಳ್ತಾನೆ ಅವನು. ಈ ಕ್ವಶನ್ ನಂಬರ್ 35 ಬುಟ್ಟೋ ಪೋಯಮ್ ಅಂತ ತೆಗೆದುಕೊಂಡಿರುವಂಥದ್ದು. ಬುಟ್ಟೋ ವೆಂಟ್ ಟು ದ್ರೋಣಾಚಾರ ಟು ಲರ್ನ್ ಆರ್ಚರಿ, ಗೆಟ್ ಇನ್ಸ್ಪಿರೇಷನ್, ಲರ್ನ್ ಶೂಟಿಂಗ್, ಗೆಟ್ ನಾಲೆಜ್. ಇದು ತುಂಬ ಈಸಿ ಆಗಿರತಕ್ಕಂಥ ಪ್ರಶ್ನೆ ಅಂತ ಅನಿಸುತ್ತೆ ನನಗೆ. ಇಲ್ಲಿ ಆಪ್ಷನ್ ಯಾವುದು ಆನ್ಸರ್? ಆಪ್ಷನ್ ಎ, ಟು ಲರ್ನ್ ಆರ್ಚರಿ, ಬಿಲ್ ವಿದ್ಯೆಯನ್ನು ಕಲೀಲಿಕ್ಕೆ ಹೋಗಿರುವಂಥದ್ದು. ರೈಟ್. ದ್ರೋಣ ಸಾಟ್ ಡ್ಯಾಸ್ ಆಸ್ ರೆಕಂಪೆನ್ಸ್ ಫ್ರಾಮ್ ಬುಟ್ಟು. ಇದು ಕೂಡ ಬುಟ್ಟು ಪೋಯಮಿಂದ ತೆಗೆದುಕೊಂಡಿರುವಂಥದ್ದು. ಅಂದರೆ ದ್ರೋಣಾಚಾರ್ಯರು ಬುಟ್ಟುನಿಂದ ತಮ್ಮ ಗುರುದಕ್ಷಿಣೆಯಾಗಿ ಏನು ಪಡೆದುಕೊಳ್ತಾರೆ ಅಂತವ್ರು. ಬೌ ಆ್ಯಂಡ್ ಆರೋ, ರಿಚ್ನೆಸ್, ರೈಟ್ ಹ್ಯಾಂಡ್ ತಮ್, ರೆವರೆನ್ಸ್. ನೋಡು, ತಮಗೆ ಗೊತ್ತಾಗಿ ಏನು ಪಡೆದಂತೆ. ಸರಿಯಾದ ಉತ್ತರ ಆಪ್ಷನ್ ಸಿ, ರೈಟ್ ಹ್ಯಾಂಡ್ ತಂಬನ್ನು ತೆಗೆದುಕೊಳ್ತಾರೆ ತಮ್ಮ ಗುರುದಕ್ಷಿಣೆಯಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಸಿ. ಕ್ವಶನ್ ನಂಬರ್ 37. ದ ಪೋಯೆಟ್ ಸೇಸ್ ದ್ಯಾಟ್ ಹಿಸ್ ಮದರ್ ವುಡ್ ನಾಟ್ ನೌ ಹಿಮ್ ಬಿಕಾಸ್. ಸಿ ಎಲ್ ಎಂ, ಜಾನ್ ಮೇಸ್ಫೀಲ್ಡ್ ಬರೆದಿರ್ತಕ್ಕಂಥ ಸಿ ಎಲ್ ಎಂ ಪೋಯಮ್ದಲ್ಲಿ ಬರ್ತಕ್ಕಂಥದ್ದು. ಪೋಯೆಟ್ ತನ್ನನ್ನು ತನ್ನ ತಾಯಿ ಗುರುತಿಸಿಲ್ಲ, ಗುರುತಿಸಿದಲ್ಲ ಯಾಕೆ ಅಂತ ನೋಡಿ. ಯಾಕಂತ, ಯಾಕೆ ನನ್ನ ಗುರುತಿಸಿಲ್ಲ ಅಂತ ಹೇಳಿದ ನನ್ನ ಕವಿಯ ಪೋಯಮ್ದಲ್ಲಿ ಅಂತ. ಸಿ ಹ್ಯಾಸ್ ಗ್ರೋನ್ ಓಲ್ಡ್, ಹೀ ಹ್ಯಾಸ್ ಗ್ರೋನ್ ಬಿಗ್, ಹೀ ಈಸ್ ನಾಟ್ ವಿಲ್ಲಿಂಗ್ ಟು ನ್ಯಾವ್, ಹೀ ಹ್ಯಾಸ್ ಇಗ್ನರ್ಡ್ ಹರ್ ಅಂತ. ಇಲ್ಲಿ ನಾಲ್ಕು ಆಪ್ಷನ್ಸಲ್ಲಿ ಯಾವುದು ಅಂತ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ಹೀ ಹ್ಯಾಸ್ ಗ್ರೋನ್ ಬಿಗ್, ಅವನು ದೊಡ್ಡವನಾಗಿದ್ದ. ಹಿ ಹ್ಯಾಸ್ ಗ್ರೋನ್ ಅಪ್ ಅಂತ ಇದೆ ಲೆಸನ್ನಲ್ಲಿ. ಆಪ್ಷನ್ ಕ್ವಶನ್ ನಂಬರ್ 38. ಜಾನ್ ಮೇಸ್ಫೀಲ್ಡ್ ಬಿಗ್ಯಾನ್ ಇಸ್ ಲೈಫ್. ಇದು ಕೂಡ ಸಿ ಎಲ್ ಎಂ ಪೋಯಮಿಂದ ಬಂದಿರತಕ್ಕಂಥದ್ದು. ಇನ್ ದ ಜಾನ್ ಮೇಸ್ಫೀಲ್ಡ್ ಬಿಗ್ಯಾನ್ ಇಸ್ ಲೈಫ್, ಅವನ ಲೈಫ್ ಜೀವನ ಎಲ್ಲಿ ಪ್ರಾರಂಭ ಆಯಿತು ಅಂತ ಅವ ಪೋಯಮ್ದಲ್ಲಿ ಹೇಳಿದ್ದಾನೆ. ಇನ್ ದ ಡಾರ್ಕ್ನೆಸ್ ಆಫ್ ದ ಗ್ರೇವ್, ಆನ್ ಇಸ್ ಅರ್ತ್, ಸಾರಿ ಆನ್ ದಿಸ್ ಅರ್ತ್, ಇನ್ ಇಸ್ ಹೋಮ್, ಇನ್ ದ ಡಾರ್ಕ್ ಓಮ್. ಈ ನಾಲ್ಕರಲ್ಲಿ ಎಲ್ಲಿ ನನ್ನ ಜೀವನ ಪ್ರಾರಂಭ ಆಯಿತು ಅಂತ ಪೋಯಮ್ದಲ್ಲಿ ಹೇಳಿದ್ದಾನೆ ಅವನು ಜಾನ್ ಮೇಸ್ಫೀಲ್ಡ್. ಸರಿಯಾದ ಉತ್ತರ ಆಪ್ಷನ್ ಡಿ, ಇನ್ ದ ಡಾರ್ಕ್ ಓಂಬ್ ಆಫ್ ಹಿಸ್ ಮದರ್ ಅಂತ ಹೇಳಿದ್ದಾನೆ ಅವನು ಪೋಯಮ್ದಲ್ಲಿ. ಅದಕ್ಕಾಗಿ ಇಲ್ಲಿ ಇನ್ ದ ಡಾರ್ಕ್ ಓಂಬ್, ಅಂದ ತಾಯಿ ಗರ್ಭದಲ್ಲಿ ಅಂತ. ಒನ್ ಹೂ ಅಬ್ಜೆಕ್ಟೆಡ್ ಕರ್ಣ ಇನ್ ಜಾಯ್ನಿಂಗ್ ದ ಬ್ಯಾಟಲ್ ವಿತ್ ಅರ್ಜುನ ವಾಸ್. ಕರ್ಣ ಅರ್ಜುನ ಜೊತೆಗೆ ಯುದ್ಧ ಮಾಡುವುದನ್ನು ಯಾರು ಅಬ್ಜೆಕ್ಷನ್ ಮಾಡಿದ್ರು ಅಂತ ನೋಡಿ. ಪರಶುರಾಮ, ದುರ್ಯೋಧನ, ಭೀಷ್ಮ, ಕೃಪಾಚಾರ್ಯ, ಇವು ನಾಲ್ಕರಲ್ಲಿ ಯಾರು ಅಬ್ಜೆಕ್ಟ್ ಮಾಡಿದ್ರು? ನೀ ಯುದ್ಧವನ್ನು ಮಾಡಬಾರ್ದು, ಯಾಕಂದರೆ ಅರ್ಜುನ ಉಚ್ಚ ಕುಲದಲ್ಲಿ ಹುಟ್ಟಿರ್ತಕ್ಕಂಥ ರಾಜಕುಮಾರ, ಆ ರಾಜಕುಮಾರನ ಜೊತೆಗೆ ನೀ ಯುದ್ಧ ಮಾಡಬೇಕು ಅಂತಂದರೆ ನಿನ್ನ ಒಂದು ತಂದೆ ತಾಯಿ, ನಿನ್ನ ಕುಲ ಗೋತ್ರದ ಬಗ್ಗೆ ನೀನು ಡೀಟೇಲ್ ಆಗಿ ಹೇಳಬೇಕು, ಇಲ್ಲಿ ಬಹಿರಂಗಪಡಿಸಬೇಕು ಯುದ್ಧರಂಗದಲ್ಲಿ ನೀ ಯಾರು ಅಂತ, ನಿನ್ನ ತಂದೆ ತಾಯಿ ಯಾರು ಅಂಥೇಳಿ ಅಲ್ಲಿ ಅಬ್ಜೆಕ್ಟ್ ಮಾಡ್ತಾರೆ ಅವರು. ಅವ್ರು ಯಾರು ಹೀಗೆ ಹೇಳಿದವರು ಅಂತ, ನೀನು ಕೀಳು ಕುಲದಲ್ಲಿ ಹುಟ್ಟಿದವನಿರಬೇಕು, ನೀ ಅವನ ಜೊತೆ ಯುದ್ಧ ಮಾಡಲಿಕ್ಕೆ ಯೋಗ್ಯನಲ್ಲ ಅಂತ ಹೇಳ್ತಾರೆ ಅವರು. ಯಾರವರು ನಾಲ್ಕರಲ್ಲಿ? ಪರಶುರಾಮನ, ಅಥವಾ ದುರ್ಯೋಧನ, ಭೀಷ್ಮನ, ಕೃಪಾಚಾರ್ಯರ? ನೋಡಿ, ಸರಿಯಾದ ಉತ್ತರ ಕೃಪಾಚಾರ್ಯರು. ಅವರಿಗೆ ಆರ್ಗ್ಯೂ ಮಾಡಿ ಅವನ ಜೊತೆಗೆ ಹೇಳ್ತಾರೆ. ಲಾಸ್ಟ್ ಕ್ವಶನ್ ಆಫ್ ದಿಸ್ ಕ್ವಶನ್ ಪೇಪರ್, ದಟ್ ಈಸ್ 40. ಯುಲಿಸಸ್ ಆ್ಯಂಡ್ ಹೀಸ್ ಮೆನ್ ಪ್ಲೀಸ್ಡ್ ದೆಮ್ಸೆಲ್ಸ್ ಅ ಹೋಲ್ ಡೇ ಬೈ. ಯುಲಿಸಸ್ ಮತ್ತು ಅವನ 12 ಫಾಲೋವರ್ಸ್ ಇದ್ರಲ್ಲ, ಅವರು ಆ ಸೈಕ್ಲೋಪನ ಗುಹೆಗೆ ಹೋದಾಗ ಅಲ್ಲಿ ಇಡೀ ದಿವಸವನ್ನು ಹೇಗೆ ಕಳೆದ್ರು, ಎದರಲ್ಲಿ ಅವರು ಸಂತೋಷವನ್ನು ಪಟ್ಟರು, ಸಮಾಧಾನ ಪಟ್ಟರು ಅಂತ ನೋಡಿ. ಈಟಿಂಗ್ ದ ಫ್ಲೆಶ್ ಆಫ್ ದ ಸೀಪ್ ಆ್ಯಂಡ್ ಗೋಡ್ಸ್, ಬಿಹೋಲ್ಡಿಂಗ್ ದ ಜಿಯಾನ್ಸ್ ಕಿಚನ್, ಎಂಜಾಯಿಂಗ್ ದ ಗೋಡ್ಸ್ ಮಿಲ್ಕ್, ಡ್ರಿಂಕಿಂಗ್ ಗ್ರೀಕ್ ವೈನ್. ಈ ನಾಲ್ಕರಲ್ಲಿ ಏನು ಮಾಡುತ್ತಾ ಅವರು ಸಮಾಧಾನ ಪಟ್ಟರು, ಆ ದಿನವನ್ನು, ಮೊದಲ ದಿನವನ್ನು ಕಳೆದ್ರು ಅಂತೇಳಿ ಇಲ್ಲಿ ಕೇಳಿದ್ದಾರೆ ಪ್ರಶ್ನೆ. ಇಲ್ಲಿ ನೋಡಿ, ನಾಲ್ಕು ಆಪ್ಷನ್ಸ್ ಇದ್ದಾವೆ. ಇವುಗಳಲ್ಲಿ ಯಾವುದು ನೋಡಿ. ಈಟಿಂಗ್ ದ ಫ್ಲೆಶ್ ಆಫ್ ಸೀಪ್ ಆ್ಯಂಡ್ ಗೋಡ್ಸ್, ಅವರು ಈ ಕುರಿ ಮತ್ತು ಆ ಮೇಕೆ ಮಾಂಸವನ್ನು ತಿಂದಿಲ್ಲ. ಬಿಹೋಲ್ಡಿಂಗ್ ದ ಜಿಯಾಂಟ್ಸ್ ಕಿಸನ್, ಇದು ಸರಿ. ಆಗ ಜಿಯಾಂಟ್ಸ್, ಆ ಸೈಕ್ಲಾಪರ ಒಂದು
ಅಡುಗೆ ಮನೆಯನ್ನು ನೋಡಿದ್ರು ಎಂಜಾಯಿಂಗ್ ಗೋಡ್ಸ್ ಮಿಲ್ಕ್ ಅವ್ರು ಟಚ್ಚೇ ಮಾಡಿಲ್ಲ ಡ್ರಿಂಕಿಂಗ್ ಡ್ರಿಂಕಿಂಗ್ ಗ್ರೀಕ್ ವೈನ್ ಅನ್ನು ಅವರು ಕುಡಿದಿಲ್ಲ ಅವರು ಸೈಕ್ಲಾಪನಿಗೆ ಕೊಟ್ಟಿದ್ದಾರೆ ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಂದರೆ ಮೊದಲ ದಿನವನ್ನು ಬಿಹೋಲ್ಡಿಂಗ್ ಅಂತಂದರೆ ಇಲ್ಲಿ ನೋಡು ಅಂತ ಆ ಇಡೀ ದಿವಸವನ್ನು ಮೊದಲ ದಿವಸ ಅವ್ರು ಏನು ಮಾಡಿದರು ಅಂತಂದರೆ ಸೈಕ್ಲಾಪ್ ಯುಲಿಸಿಯಸ್ ಸೈಕ್ಲಾಪನ್ನು ಕಿಚನನ್ನು ನೋಡೋದ್ರಲ್ಲಿ ಸಮಾಧಾನವನ್ನು ಪಟ್ಕೊಂಡ್ರು ಅಂದರೆ ಆಪ್ಷನ್ ಬಿ ಬಿಹೋಲ್ಡಿಂಗ್ ದ ಜಿಯಾಂಟ್ಸ್ ಕಿಚನ್ ಅಂತ ಹೇಳ್ಬೋದು ಆತ್ಮೀಯ ವಿದ್ಯಾರ್ಥಿಗಳೇ ಇವೆಲ್ಲ ಈ 40 ಕ್ವಶನ್ಸು ಈ ಕೆ ಎಸ್ ಇ ಬೋರ್ಡ್ ಬೆಂಗಳೂರು ಇವರು ನಿನ್ನೆ ತಾನೇ ಬಿಡುಗಡೆ ಮಾಡಿರ್ತಕ್ಕಂಥ ಪ್ರಥಮ ಭಾಷಾ ಇಂಗ್ಲೀಷ್ ವಿಷಯದ 40 ಅಂಕಗಳ ಬಹು ಆಯ್ಕೆ ಪ್ರಶ್ನೆ ಪತ್ರಿಕೆಯನ್ನು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ಚರ್ಚಿಸಿದ್ದೇನೆ. ಇದರಲ್ಲಿ ಏನಾದರೂ ತಪ್ಪುಗಳು ಆಗಿರಬಹುದು ಅಂತ ಆಗಿಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ಭಾಳಷ್ಟು ಕಾಳಜಿಯಿಂದ ಈ ಉತ್ತರಗಳನ್ನು ನಾನು ಹುಡುಕಿದ್ದೇನೆ. ಬಟ್ ಆದರೂ ಆಗಿರ್ಬೋದು, ಆದರೆ ತಾವು ಕೂಡ ಅದನ್ನು ತಿದ್ದಿಕೊಳ್ಳಬಹುದು, ಕೂಡ ನಮಗೂ ಕೂಡ ಕಾಮೆಂಟ್ ಮೂಲಕ ತಿಳಿಸ್ಬೋದು. ಈ ಒಂದು ವಿಡಿಯೋವನ್ನು ನೀವು ಕೂಡ ಪ್ರಾರಂಭದಿಂದ ಮುಕ್ತಾಯದವರೆಗೆ ನೋಡಿ, ಮತ್ತು ನಿಮ್ಮ ಎಲ್ಲ ವಿದ್ಯಾರ್ಥಿಗಳು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಶಿಕ್ಷಕರು ಕೂಡ ತಮ್ಮ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿದರೆ ತುಂಬ ಹೆಲ್ಪ್ ಆಗ್ತದೆ. ಯಾಕಂದರೆ ಮಕ್ಕಳು ತುಂಬ ಈ ಡ್ಯೂರಿಂಗ್ ಲಾಕ್ಡೌನ್ ಪೀರಿಯಡಲ್ಲಿ ತುಂಬ ಸಫರ್ ಆಗ್ತಾ ಇದ್ದಾರೆ. ಅವರಿಗೆ ಇದು ಔಟ್ ಆಫ್ ಔಟ್ ಸ್ಕೋರ್ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಈ ವರ್ಷ ಎಲ್ಲ ಮಕ್ಕಳಿಗೆ. ಯಾಕಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರೋದ್ರಿಂದ ತುಂಬ ಒಂದು ಅಪರ್ಚುನಿಟಿ ಅವ್ರಿಗೆ ಸಿಕ್ಕಿದೆ. ಅದು ಎಲ್ಲ ಮಕ್ಕಳು ಔಟ್ ಆಫ್ ಔಟ್ ಸ್ಕೋರ್ ಮಾಡಲಿ ಅಂತ ಆಶಿಸ್ತಾ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ. ನೀವು ಒಂದು ವೇಳೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇನ್ನಿತರ ವಿಡಿಯೋಗಾಗಿ ಎಸ್ ಬಿ ಕೆ ಇಂಗ್ಲೀಷ್ ಅಕಾಡೆಮಿ ಅಂತೇಳಿ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದರೂ ಕೂಡ ನಮ್ಮ ಇತರ ವಿಡಿಯೋಗಳು ಕೂಡ ತಮಗೆ ಸಿಗ್ತವೆ. ಇಷ್ಟು ಮಾಡ್ತೀರಂತ ತಮಗೆ ಒಳ್ಳೆ ಬೆಸ್ಟ್ ಆಫ್ ಲಕ್ಕನ್ನು ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತೇನೆ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು.